ಕೃಷಿ ಇಲಾಖೆಯ ಎಡವಟ್ಟಿನಿಂದ ಅರ್ಹ ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ ರದ್ದಾಗಿದೆ. ಇದರಿಂದಾಗಿ ಇಲಾಖೆಗಳಿಗೆ ಸಾರ್ವಜನಿಕರ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕಿ ಸಚಿವರ ಮಧ್ಯಸ್ಥಿಕೆಗೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಐದು ಎಕರೆ ಜಮೀನಿಗಿಂತ ಹೆಚ್ಚಿಗೆ ಜಮೀನು ಹೊಂದಿರುವ ರೈತರ ರೇಷನ್ ಕಾರ್ಡ್ ರದ್ದು ಮಾಡುವ ಆತುರದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಐದು ಎಕರೆಗಿಂತ ಕಡಿಮೆ ಜಮೀನು ಹೊಂದಿರುವ ಅರ್ಹ ಫಲಾನುಭವಿಗಳ ರೇಷನ್ ಕಾರ್ಡ್ ರದ್ದು ಮಾಡಿರುವುದು ಸಾರ್ವಜನಿಕರಿಗೆ ರೇಷನ್ ಸಿಗದಂತಾಗಿದೆ. ಈ ಕುರಿತು ಸಾರ್ವಜನಿಕರು ಅಧಿಕಾರಿಗಳನ್ನು ಭೇಟಿ ಮಾಡಿದರು. ಆಹಾರ ಇಲಾಖೆ ಅಧಿಕಾರಿಗಳು ಕೃಷಿ ಅಧಿಕಾರಿಗಳಿಗೆ ಕೇಳಿ ಎಂದು ಹೇಳುತ್ತಾರೆ. ಇತ್ತ ಕೃಷಿ ಇಲಾಖೆ ಅಧಿಕಾರಿಗಳು ನಮಗೆ ಸಂಬಂಧವಿಲ್ಲ ಎನ್ನುವ ಮೂಲಕ ಸಾರ್ವಜನಿಕರನ್ನು ಅಲೆದಾಡುವಂತೆ ಮಾಡಿದ್ದಾರೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದರಿಂದ ಸಾರ್ವಜನಿಕರು ಕಂಗಾಲಾಗಿದ್ದು, ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ತಹಸೀಲ್ದಾರರು ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿದ್ದಾರೆ. ಈರಣ್ಣ ತೋಟದ ಕೃಷ್ಣಕಂದ ನ್ಯೂಸ್ ಬ್ಯೂರೋ ಯಲಬುರ್ಗಾ. ನಮ್ಮ ಕಡಿಮೆ ಇಡುವಳಿದಾರರು, ನಾವು 5 ಎಕರೆ ಒಳಗೆ ಇರತಕ್ಕಂತ ಇಡುವಳಿದಾರರು, ಆ ಒಂದು ರೇಷನ್ ಕಾರ್ಡ್ ಅಲ್ಲಿ ಬೇರೆ ಜಿಲ್ಲೆಯ ಬೇರೆ ಗ್ರಾಮದ ರೈತನನ್ನು 5 ಎಕರೆ ಇರತಕ್ಕಂತ ರೈತರನ್ನು ಸೇರಿಸಿ ಅದನ್ನು ತಹಸೀಲ್ ಒಳಗೆ ಬಂದು ಚೆಕ್ ಮಾಡಿದ್ರೆ ಇಲ್ಲ ನಿಮ್ಮದು ಹೊಲ ಬಾಳ ಐತೆ ಅಂತ ಹೇಳಿ ಡಿಲೀಟ್ ಮಾಡಿದ್ದಾರೆ. ಅದನ್ನು ಇನ್ನೊಮ್ಮೆ ಅದನ್ನು ನೋಡಿ ಕರೆಕ್ಷನ್ ಮಾಡಿ ನೋಡಿ, ನಮ್ಮ ಹೊಲ ಅಷ್ಟಿಲ್ಲ, 3 ಎಕರೆನೋ 2 ಎಕರೆನೋ ಇಷ್ಟೆಲ್ಲ ಐತೆ ಅಂತ ಕೇಳಿದಾಗ ಅದನ್ನು ಓಪನ್ ಆಗಿ ಮಾಡಿ ನೋಡಿದಾಗ ಅಲ್ಲಿ ಇಲ್ಲ, ಇದು ಇನ್ನೊಬ್ಬರ ಹೆಸರು ಆ್ಯಡ್ ಆಗಿದೆ, ಅದನ್ನು ಕರೆಕ್ಷನ್ ಮಾಡಬೇಕು, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಂತ ಕೇಳಿದಾಗ, ಅಲ್ಲಿ ಕೃಷಿ ಇಲಾಖೆಗೆ ಹೋಗಿ ಅಂತ ಕೇಳಿದಾಗ, ಕೃಷಿ ಇಲಾಖೆಗೆ ಬಂದು ಕೇಳಿದರೆ ರೈತ ಸಂಪರ್ಕಕ್ಕೆ ಹೋಗಿ ಅಂತ ಹೇಳಿದರು. ರೈತ ಸಂಪರ್ಕಕ್ಕೆ ಬಂದು ಮುಂಜಾನೆದ್ದ ಒಂದು ವಾರ ಗಂಟಲೆ ಇಲ್ಲಿ ನಮ್ಮೆಲ್ಲ ತಾಲೂಕಿನ ಬಿಪಿಎಲ್ ಕುಟುಂಬದವರು ಅಲೆದಾಡಿದ್ರು ಕೂಡ ಸಮಸ್ಯೆ ಕ್ಲಿಯರ್ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ತಹಸೀಲ್ದಾರ್ ಆಯಿತು, ಇಲಾಖೆ ಆಯಿತು, ಇದು ನೇರವಾಗಿ ಕೃಷಿ ಇಲಾಖೆಗೆ ಕೃಷಿ ಇಲಾಖೆಯ ಸಮಸ್ಯೆ ಅಂತ ಹೇಳ್ಬೋದು. ಈಗ 2 ತಿಂಗಳಿಂದ ರೇಷನ್ ಬರ್ತಾ ಇಲ್ಲ, ಹೀಗಾಗಿ ರೇಷನ್ ಕೊಡ್ತಕ್ಕಂಥವ್ರು ನಮಗೆ ರೇಷನ್ ಅಂಗಡಿಗೆ ಹೋದ್ರೆ ನಿಮ್ಮ ಕಾರ್ಡ್ ರದ್ದಾಗಿದೆ, ಯಾವ ಥರ ರದ್ದಾಗಿದೆ ಅಂತ ಏನು ವಿಷಯನೂ ಗೊತ್ತಿಲ್ಲ, ಯಾಕೆ ರದ್ದಾಗಿದೆ ಏನು ಗೊತ್ತಿಲ್ಲ. ಇದು ಏಕಾಏಕಿ ಇದು ರದ್ದಾಗ ಕಾರಣ ಏನು ಯಾರೂ ಹೇಳೋಕೆ ತಯಾರಿಲ್ಲ. ಹೀಗಾಗಿ ದಯಮಾಡಿ ಈ ಸಂಬಂಧಪಟ್ಟವರು, ಈ ಸಂಬಂಧಪಟ್ಟ ಇಲಾಖೆಯವರು ಇದರ ಬಗ್ಗೆ ಗಮನ ಹರಿಸಿ ಈ ಬಡ ಕುಟುಂಬಗಳಿಗೆ ಕೊಟ್ಟಂಥ ರೇಷನ್ ಕಾರ್ಡ್ಗಳನ್ನು ಮುಂದಿನ ಅನುಕೂಲತೆ ಮಾಡಿಕೊಡ್ತಾರಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಂಡು ನಾವು ಮನವಿ ಮಾಡಿಕೊಂಡಿರ್ತೇವೆ.